ಧರ್ಮದ ಬಗ್ಗೆ ಮಾತಾಡ್ತಾರಲ್ಲ, ಕರ್ನಾಟಕ ಗೌರ್ಮೆಂಟ್ ಹ್ಯಾಸ್ ಕಮ್ ಔಟ್ ವಿತ್ ಎನ್ ಹಿಸ್ಟಾರಿಕ್ ಅಮೆಂಡ್ಮೆಂಟ್. ಕರ್ನಾಟಕ ನಮ್ಮ ಇವರು ರಾಮಲಿಂಗಾರೆಡ್ಡಿ ಅವರು ನೇತೃತ್ವ, ಏನು, ಸಿ ಗ್ರೂಪ್ ದೇವಸ್ಥಾನಗಳಿಗೆ 10% ದುಡ್ಡು. ಈ ದೊಡ್ಡ ದೊಡ್ಡ ದೇವಸ್ಥಾನದಲ್ಲ, ಈಗ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಇರ್ಬೋದು, ಇನ್ನೊಂದು ಯಾವ್ದೋ ದೊಡ್ಡ ದೇವಸ್ಥಾನ, ಆ ದುಡ್ಡನ್ನ 10% ಹಣ ತೆಗೆದ್ಬಿಟ್ಟು ಹಳ್ಳಿಯಲ್ಲಿರೋ ಮಾರಮ್ಮ, ಕಟ್ಕಮ್ಮ, ಕೆಂಕೇರಮ್ಮ, ಕಬ್ಬಾಳಮ್ಮ ಅಂತ ಸಣ್ಣ ಸಣ್ಣ ದೇವಸ್ಥಾನಗಳಿಗೆ ಕೊಡೋದು. ಆಮೇಲೆ ಪೂಜಾರಿಗಳಿಗೆಲ್ಲ ಅವರ ವಿದ್ಯಾಭ್ಯಾಸಕ್ಕೆ, ಅವ್ರ ಯೋಗಕ್ಷೇಮಕ್ಕೆ, ಅವ್ರ ಇನ್ಸೂರೆನ್ಸ್ಗೆ ಏನೋ ಒಂದು ಪೆನ್ಷನ್ ಕೊಡಬೇಕು ಅಂತ ಬರೀ 10%. ಕಾಯ್ದೆ ತಂದ್ರೆ ಎಲ್ಲಾರು ಉಂಟೇನ್ರಿ, ಗೌರವ್ ಹೇಳ್ಬಿಟ್ಟು ಇದನ್ನ ನಿಲ್ಸವ್ರಲ್ಲ. ಪೂಜಾರಿಗಳು ಪಾಪ ಹಳ್ಳಿ ದೇವಸ್ಥಾನಗಳು, ಸಣ್ಣ ಸಣ್ಣ ದೇವಸ್ಥಾನಗಳು, ಹಿಂದೆ ಆರಾಧನಾ ಸ್ಕೀಮ್ ಅಂತ ಬಂಗಾರಪ್ಪನವ್ರ ಕಾಲದಲ್ಲಿ ಆ ದೇವಸ್ಥಾನಗಳಿಗೆ ಸುಣ್ಣ ಬಣ್ಣ ಹೊಡೆಯಕ್ಕೆ ದುಡ್ಡು ಇಟ್ಟಿದ್ರು. ಇದಕ್ಕೂ ವಿರೋಧ ಮಾಡ್ತಾ ಇದ್ರೆ ಇನ್ ಯಾವ ಧರ್ಮ ಇವ್ರು ಮಾಡೋದು? ನಾವು ಈ ಧರ್ಮ ಕಾಪಾಡ್ತಾ ಇರೋರು, ನಮ್ಗೆ ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಮೂಲ ನಿಲುವು. ನಾವು ಅರ್ಚಕರು ಯಾಕೆ ಅಂತಂದ್ರೆ, ಅರ್ಚಕರು ಪಾಪ ಅವರು ಏನಾದ್ರು ಹಳ್ಳಿಗಳಲ್ಲಿ ದೇವಸ್ಥಾನ ಉಳಿಸ್ಕೊಂಡು ಬಂದಿದ್ದಾರೆ, ದಿನ ಪೂಜೆ ಗೀಜೆ ಮಾಡ್ಕೊಂಡು. ಅರ್ಚಕಸ್ಯ ಪ್ರಭಾವಿನ ಶಿಲಾಭೂತಿ ಶಂಕರ, ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರನ್ ಕಾಣಬಹುದು ಅನ್ನೋ ಗಮನವನ್ನು ಇಟ್ಕೊಂಡು ನಾವು ಅವ್ರಿಗೂ ನಾವು ಸಹಾಯ ಮಾಡ್ಬೇಕು ಅಂತ ಹೊರಟಿದ್ರೆ ಇವತ್ತು ಇದಕ್ಕೆ ವಿರೋಧ ಮಾಡೋದಕ್ಕೆ ಇದಕ್ಕೆ ಓಟ್ ಕೇಳ್ತಾ ಇದ್ದೀರಿ ನೀವು? ನಾನ್ ನಿಮ್ ಕೇಳ್ತಾ ಇದ್ದೀನಿ, ಬಿಜೆಪಿ ಅವ್ರಿಗೆ ಏನ್ ಮಾಡಿದ್ದೀರಿ ಅಂತ ನೀವು ಓಟ್ ಕೇಳ್ತಾ ಇದ್ದೀರಿ. ಯು ಹ್ಯಾವ್ ನೋ ರೈಟ್ ಟು ಆಸ್ಕ್ ಎನಿ ವೋಟ್. ವೋಟ್ ಕೇಳಕ್ಕೆ ನಿಮ್ಗೆ ಹಕ್ಕಿಲ್ಲ. ಇಲ್ಲ, ಸಿಎಂ ಹೇಳಿದ್ರಲ್ಲ 10 ವರ್ಷದ ಸಾಧ್ಯ ಹೇಳಿ ಅಂತ ಅನ್ಬಿಟ್ಟು, 10 ವರ್ಷದ ಸಾಧ್ಯ ಏನಿದೆ ಅಂತ ಹೇಳಿ ನೀವು ಒಂದು ವಿಚಾರ. ಇವತ್ತು ನಾವು ಭರವಸೆ, ಇವತ್ತೇನು ನಮ್ದು ಭರವಸೆ ಅಂದ್ರೆ, ನಮ್ ಸರ್ಕಾರ ಕೇಂದ್ರದಲ್ಲಿ ಬರ್ತದೆ, ನಮ್ಮ ಹಕ್ಕು, ನಮ್ಮ ತೆರಿಗೆ, ನಮ್ಮ ಹಕ್ಕು ಏನಿದೆ ಅದು ಅನುಷ್ಠಾನಕ್ಕೆ ತರ್ತೀವಿ. ನೀವು ನಮ್ ಸಂಸದರ ಆಯ್ಕೆ ಮಾಡಿ ಈಗ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ತಂದೇ ತರ್ತೀವಿ. ನ್ಯಾಯಾಲಯದಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ. ಮಾದಾಯಿ ವಿಚಾರದಲ್ಲಿ ನಾವು ಆ ಯೋಜನೆಯನ್ನು ಮಾಡೇ ಮಾಡ್ತೀವಿ. ಭದ್ರಾ ಯೋಜನೆ ಅದ್ ಕಾರ್ಯರೂಪಕ್ಕೆ ತಂದೇ ತರ್ತೀವಿ. 5,200 ಕೋಟಿ, 4,000 ಕೋಟಿ ಅವರೇ ತಾನೇ ಬಜೆಟ್ ಸೇರಿಸಿದ್ರು. 5,300 ಕೋಟಿ, 5,300 ಕೋಟಿ ಅದನ್ನ ಬೊಮ್ಮಾಯಿ ಸೇರಿಸಿರ್ತಾನೆ. ಇವತ್ತು 1 ರೂಪಾಯಿ ಬಿಡುಗಡೆ ಮಾಡಲಿಲ್ಲ, ಅದ್ ಹೆಂಗ್ರಿ ವೋಟ್ ಕೇಳಕ್ಕೆ ಪ್ರೈಮ್ ಮಿನಿಸ್ಟರ್ ಅಲ್ಲಿಗೆ ಬಂದ್ರು? ದಾವಣಗೆರೆಗೆ ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿಗೆ ಹೆಂಗ್ರಿ ಬಂದ್ರು? ಆ ಬಜೆಟ್ ಬಗ್ಗೆ ಏನ್ ಲೆಕ್ಕ ಇಲ್ವೇ? ಸಿ, ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್? ಸೊ ಯಾವುದು ಕೂಡ ಹಣಕಾಸಿನ ಆಯೋಗದ ಹಣ ಕೂಡ ಬರಲಿಲ್ಲ. ಇಲ್ಲ ಓರಿ ಬದುಕಿಗೆ ಏನಾರು ಒಂದು, ಈಗ ನೋಡಿ ಈ ಬೆಲೆ ಏರಿಕೆದು ಒಂದು ದೊಡ್ಡ ಒಂದು ಪಟ್ಟಿ ಇದೆ. ಮಾಂಗಲ್ಯದ ಸರ ಪ್ರೈಮ್ ಮಿನಿಸ್ಟರ್ ಮಾತಾಡ್ತಾರಲ್ಲ, ಮಾಂಗಲ್ಯ ಅಂದ್ರೆ, ಮಾಂಗಲ್ಯ ಅಂದ್ರೆ ಏನು? 4 ಚಿನ್ನ, 2 ಗ್ರಾಮ್ ಚಿನ್ನ, 4 ಗ್ರಾಮ್ ಚಿನ್ನ. 24,000 ಆಯ್ತು ಮನಮೋಹನ್ ಸಿಂಗ್ ಇದಾಗ, ಈಗ ಎಷ್ಟಿದೆ? 74,000 ರೂಪಾಯಿ. 74,000. ನೀನ್ ಮಾಂಗಲ್ಯ ಚಿನ್ನ ಮಾತಾಡಕ್ ನಿಂಗೆ ಹಕ್ಕಲ್ಲಿದೆ ಅಂತ, ಯುವರ್ ಲಾಸ್ಟ್ ರೈಟ್ ಮಾಂಗಲ್ಯ ಚಿನ್ನದ ಬಗ್ಗೆ ಬಿಡಿ. ಆ ಬೆಲೆದು ಎಲ್ಲ ಹಾಕಿದೀವಿ ನಿಮ್ಗೆ, ಅದೆಲ್ಲ ದೊಡ್ಡ ಕಥೆ ಇದೆ. ಮಾಂಗಲ್ಯ ಚಿನ್ನದ ಬಗ್ಗೆ ನಮ್ ಧರ್ಮ, ನಮ್ ಸಂಸ್ಕೃತಿ, ಎಲ್ಲಿ ನಮ್ ಸಂಸ್ಕೃತಿ ನಾವು ಕಾಪಾಡ್ತಾ ಇದೀವಿ? ಇವತ್ತು ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ನಾನಿಬ್ರು ಹೇಳ್ತಾ ಇದ್ದೀವಿ, ನಮ್ಮ ಹೆಣ್ಮಕ್ಳ ಗೌರವ, ಸ್ವಾಭಿಮಾನ ಧಕ್ಕೆ ಯಾವ ಕಾರಣಕ್ಕೂ, ಅಟ್ ಎನಿ ಕಾಸ್ಟ್ ವಿ ಆರ್ ಗೋಯಿಂಗ್ ಟು ಪ್ರೊಟೆಕ್ಟ್ ದಿ ವುಮನ್ ರೈಟ್ಸ್. ಅವರ ಸ್ವಾಭಿಮಾನ, ಅವರ ಬದುಕನ್ನ, ಏನು ಅವ್ರ ಮೇಲೆ ಶೋಷಣೆ ಇವತ್ತು ನೀವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ರಾಜಕಾರಣ ಮಾಡ್ಲಿಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದ್ದೀರಿ, ವಿ ವಿಲ್ ನಾಟ್ ಅಲೋ ಓವರ್ ಮೇ ಬಿ. ನಾವು ಪ್ರೊಟೆಕ್ಟ್ ಮಾಡ್ತೀವಿ, ಎಲ್ಲಾ ಧರ್ಮಕ್ಕೂ ಕೂಡ ಸಮಾನತೆ ಇದೆ, ನಾವು ಈ ಸಂದರ್ಭದಲ್ಲಿ ನಾವು ಗಮನಿಸ್ತೇವೆ. ಆದ್ರಿಂದ ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ, ಇವತ್ತು ಈ ದೇಶದಲ್ಲಿ ಈ ಕರ್ನಾಟಕ ರಾಜ್ಯ ಒಂದು ಮಾಡೆಲ್ ಗೌರ್ಮೆಂಟ್, ಇಡೀ ಕಂಟ್ರಿ ಕರ್ನಾಟಕ ಇಸ್ ಎ ಮಾಡೆಲ್ ಗೌರ್ಮೆಂಟ್. ನಾವು ಜನರ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ, ಪ್ರತಿಯೊಬ್ಬರು ಹೊಟ್ಟೆ ತುಂಬಿಸೋದು ಯೋಚನೆ ಮಾಡ್ತಾ ಇದೀವಿ, ನಾವು ಭಾವನೆ ಮೇಲೆ ಯೋಚನೆ ಮಾಡ್ತಾ ಇಲ್ಲ, ನಾವು ಬದುಕಿನ ಮೇಲೆ ಯೋಚನೆ ಮಾಡ್ತೇವೆ. ಅದಕ್ಕೆ ಇಡೀ ದೇಶ ನಮ್ಮನ್ನ ನೋಡಿ, ಇನ್ಕ್ಲೂಡಿಂಗ್ ಮೋದಿ ಹ್ಯಾಸ್ ಕಾಪಿಡ್ ದಟ್ ಕಾಂಗ್ರೆಸ್ ಗ್ಯಾರಂಟಿ ಹ್ಯಾಸ್ ಬಿಕಮ್ ಮೋದಿ ಗ್ಯಾರಂಟಿ. ಸ್ಟೀಲ್ ದ ವರ್ಡ್ ಕದ್ಬಿಟ್ರು ಇದು ಆ ಶಕ್ತಿನ. ಸೊ ಅದನ್ನ ನಾವು ಉಳಿಸ್ಕೊಂಡು ಬಂದಿದೀವಿ. ಅದರಿಂದ ಬಿಜೆಪಿ ಹ್ಯಾಸ್ ನೋ ರೈಟ್. ಜನಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ, ಐ ಆಮ್ ರಿಕ್ವೆಸ್ಟಿಂಗ್ ಯು, ದಯವಿಟ್ಟು ವೋಟ್ ಹಾಕಿ. ಇಲ್ಲೂ ಕೂಡ ವೆರಿ ಕೇಪಬಲ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್, ಎಲ್ಲಾ ಭಾಷೆ ಮಾತಾಡಂತ ಶಕ್ತಿ ಅಭ್ಯರ್ಥಿ ಕೂಡ ಇದ್ದಾರೆ ನೋಡಿ ಇಲ್ಲಿ. ಇವರು ವೆರಿ ಕೇಪಬಲ್ ನಮ್ಮ ಇವರು ಅಭ್ಯರ್ಥಿಗಳಲ್ಲಿ ಕೂತಿದ್ದಾರೆ, ನಮ್ಮ ರಾಜೀವ್ ಗೌಡರು. ಸೊ ನೋಡಿ, ಒಂದು ಸರ್ ಯರ್ ಹಾನರಬಲ್ ಮಿನಿಸ್ಟರ್ ವಾಸ್ ಯರ್ ಕೊರೋನಾ ಟೈಮ್,
ಐ ಸ್ಪೋಕನ್ ಇಯರ್ ಕೊರೋನಾ ಟೈಮ್ ಸೆಂಟ್ರಲ್ ಗವರ್ಮೆಂಟ್ ದೇ ಕುಡ್ ನಾಟ್ ಬ್ರಿಂಗ್ ಇಸ್ ಬಾಡಿ ಅಂಡ್ ಗಿವ್ ಟು ದಿಸ್ ಕಾನ್ಶಿಯಸ್ ಪೀಪಲ್. ಸುರೇಶ್ ಅಂಗಡಿ, ವಾಟ್ ಡಿಡ್ ದಟ್ ಜಗದೀಶ್ ಶೆಟ್ಟರ್ ಡು? ಇಸ್ ಓನ್ ರಿಲೇಟಿವ್ ಏನೊಂದು ಮಿಲಿಟರಿ ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಅಲ್ಲಿ ಒಂದು ಬಾಡಿನ ತಂದ್ಬಿಟ್ಟು ಇಲ್ಲಿ ಜನರ ಮುಂದೆ ಕೊಡಕ್ ಆಗ್ಲಿಲ್ವಾ? ದಿಸ್ ಇಸ್ ಎ ಶೇಮ್ ಆನ್ ದಿ ಕಲ್ಚರ್. ಇದು ಬಹಳ ದೊಡ್ಡ ಅನ್ಯಾಯ. ಇದು ಮಾಡಕ್ಕೆ ಕೊರೋನಾ ಸಂದರ್ಭ ಇಂತ ಕಷ್ಟ ತಂದು ಜೆಸಿಬಿ ತಳ್ಬಿಟ್ರು, ಜೆಸಿಬಿ ತಳ್ಬಿಟ್ಟು ತಳ್ಬಿಟ್ಟು ಅವಮಾನ ಮಾಡಿದ್ರು. ಇವತ್ತು ನಾವು ಇದನ್ನ ನಮ್ಮ ಈ ಭಾಗದ ಈ ರಾಜ್ಯದ ಜನತೆ ಇದನ್ನ ಕ್ಷಮಿಸಬಾರದು. ಆ ಕೊರೋನಾ ಸಂದರ್ಭದಲ್ಲಿ ಆಗಿರೋಂತ ಅನ್ಯಾಯ, ಈ ಸರ್ಕಾರ ಅವಧಿಯಲ್ಲಿ ಮಾಡಿದಂತ ಅನ್ಯಾಯ ಎಲ್ಲ ವರ್ಗದ ಜನಕ್ಕೂ ಅನ್ಯಾಯ ಆಗಿದೆ. ಕೊರೋನಾಲ್ಲೂ ಆಗಿದೆ, ಅಭಿವೃದ್ಧಿಲೂ ಆಗಿದೆ, ಸಾಲದ ವಿಚಾರದಲ್ಲೂ ಆಗಿದೆ, ಎಲ್ಲ ವಿಚಾರದಲ್ಲೂ ಆಗಿದೆ. ಅದರಿಂದ ಒಂದೇ ಒಂದು ಪರಿಹಾರ ಇವತ್ತು ನಾನು ಮುಖ್ಯಮಂತ್ರಿಗಳು ಕ್ಲೀನ್ ಆಗಿ ಹೇಳಿದ್ದಾರೆ. ನಾ ಜಾಸ್ತಿ ಹೊತ್ತಾಗುತ್ತೆ, ಇವ ಒಂದು ಒಳ್ಳೆ ಅವಕಾಶ ಇದೆ. ನಾಳಿದ್ದು ನಡೆಯುವಂತ ಚುನಾವಣೆಯಲ್ಲಿ ನನಗೆ ಭರವಸೆ ಇದೆ. ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ, ಇಲ್ಲಿ ಕಿತ್ತೂರು ಕರ್ನಾಟಕ ನಾವು ನೋಡಿದ್ದೇವೆ. ಇಲ್ಲಿ 10 ಹೆಚ್ಚು ಸೀಟು, 12 ಬಂದು ಆಶ್ಚರ್ಯ ಪಡಬೇಡಿ ನೀವು, 12 ಬಂದು ಆಶ್ಚರ್ಯ ಪಡಿ. ಆ ತರ ವಾತಾವರಣ ಇವತ್ತು ಕಾಣ್ತಾ ಇದೆ. 20 ಹೆಚ್ಚು ಸೀಟ್ ಬಂದೇ ಬರ್ತದೆ, ಬಂದು ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದೇ ಬರ್ತದೆ. ಈ ಏನು ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ, ಆ ಗ್ಯಾರಂಟಿಗಳನ್ನ ನಾವು ಈಡೇರಿಸ್ತೇವೆ. ಇದು ಬರೀ ಬುಡೆ, ಸತ್ಯಕ್ಕೂ ಸುಳ್ಳು ನಡೀತಾರಂತ ಲಕ್ಷ. ಆದ್ರೆ ನಮ್ದು ಭರವಸೆ, ನಮ್ಮ ಭರವಸೆ ಅವ್ರದ್ದು ಬುರುಡೆ. ಇಷ್ಟ ಹೇಳ್ತೇನೆ, ಮಿಕ್ಕಿದೇನಾದ್ರು ವಿಚಾರ ಮುಖ್ಯಮಂತ್ರಿಗಳು ನಾವು ಉತ್ತರ ಕೊಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.